ಶ್ರೀ ದುರ್ಗಾ ದೇವಿ ಬಪ್ಪನಾಡದ ಕ್ಷೇತ್ರೊಡು ಕುಲ್ದೇರು ಶಾಂಭವಿತುದೆ ತಾಮದ್ಯೊಡು ಕುಲ್ದೇರು ಶ್ರೀ ದುರ್ಗಾ ದೇವಿ ಬಪ್ಪನಾಡದ ಕ್ಷೇತ್ರೊಡು ಕುಲ್ದೇರು ಬಪ್ಪ ಬ್ಯಾರಿಗೆ. ನಮಸ್ಕಾರ ವೀಕ್ಷಕರೇ, ನವರಾತ್ರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೇವಿಶು ಶೆಟ್ಟಿ. ಇವತ್ತು ನಾವಿರುವಂತಹದ್ದು ಶಾಂಭವಿ ನದಿಯ ತಟದಲ್ಲಿ ನೆಲೆಸಿರುವಂತಹ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿಯ ಸನ್ನಿಧಿಯಲ್ಲಿ. ಬಪ್ಪ ಬ್ಯಾರಿ ಎಂಬ ವ್ಯಕ್ತಿಯು ಈ ದೇವಾಲಯದ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸಿದ್ದರಿಂದ ಈ ಕ್ಷೇತ್ರವನ್ನು ಬಪ್ಪನಾಡು ಎಂದು ಕರೆಯಲಾಗುತ್ತದೆ. ಬಪ್ಪನಾಡಿನ ಡೋಲು ಕೂಡ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಬನ್ನಿ, ಈ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯೋಣ. ಧರ್ಮದ ಭಕ್ತರು ಸೇರ್ದು ದೇವಿನ ಸುಗಿಪುವೆರ ನಾನಾ ತರದ ಪೂಜನೆ ಪಡೆದು ದೇವಿ ಒಲಿಯುವರು ನಾನಾ ಧರ್ಮದ ಭಕ್ತರು ಸೇರ್ದು ದೇವಿನ ಸುಗಿಪುವೆರು. ದೇವಾಲಯದ ವಾರ್ಷಿಕೋತ್ಸವದ ಸಮಯದಲ್ಲಿ ಈ ಡೋಲನ್ನು ಬಾರಿಸುವುದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಆ ನೋಟವನ್ನು ನೋಡುವುದು ನಿಜಕ್ಕೂ ಸುಂದರವಾಗಿರುತ್ತದೆ. ಬಪ್ಪ ಬ್ಯಾರಿ ಎಂಬ ಮುಸ್ಲಿಂ ವ್ಯಾಪಾರಿ ಒಬ್ಬ ತನ್ನ ದೋಣಿಯಲ್ಲಿ ಶಾಂಭವಿ ನದಿಯಲ್ಲಿ ಬರುತ್ತಿದ್ದಾಗ ಅವನ ದೋಣಿ ಹಾಳಾಗುತ್ತದೆ. ನದಿಯಲ್ಲಿ ತುಂಬ ರಕ್ತವನ್ನು ಕಂಡ ಬಪ್ಪ ಬ್ಯಾರಿಯು ಭಯಭೀತನಾಗುತ್ತಾನೆ. ಅಷ್ಟರಲ್ಲಿ ಅವನಿಗೆ ದೇವಿಯ ವಾಣಿ ಕೇಳಿಸುತ್ತದೆ. ದೇವಿಯು ಬಪ್ಪ ಬ್ಯಾರಿಯಲ್ಲಿ, ನೀನು ನನಗೆ ದೇವಾಲಯವನ್ನು ಕಟ್ಟು ಎಂದು ಹೇಳುತ್ತಾಳೆ. ಅದರಂತೆ ಬಪ್ಪ ಬ್ಯಾರಿಯು ಬಂದು ಈ ದೇವಾಲಯವನ್ನು ಕಟ್ಟುತ್ತಾನೆ. ಆದ್ದರಿಂದಲೇ ಈ ಸ್ಥಳವನ್ನು ಬಪ್ಪನಾಡು ಎಂದು ಕರೆಯುತ್ತಾರೆ. ದೇವಾಲಯದ ರಥೋತ್ಸವದ ಸಮಯದಲ್ಲಿ ಇಲ್ಲಿ ಪೂಜೆಯ ನಂತರ ಪ್ರಥಮ ಪ್ರಸಾದವನ್ನು ಬಪ್ಪ ಬ್ಯಾರಿ ಕುಟುಂಬಕ್ಕೆ ಕೊಡಲಾಗುತ್ತದೆ. ಬಪ್ಪನಾಡುದ ಡೋಲು ವಾದ್ಯುಡು ಉತ್ಸವ ಪಡೆಯುವೆರು ಬ್ರಹ್ಮಾರಥದ ಮಿತ್ತೆರ್ದು ಕುಲ್ಲುದು ದರ್ಶನ ಕೊರುವೆರು ಬಪ್ಪನಾಡುದ ಡೋಲು ವಾದ್ಯುಡು ಉತ್ಸವ ಪಡೆಯುವೆರು ಬ್ರಹ್ಮಾರಥದ ಮಿತ್ತೆರ್ದು ಕುಲ್ಲುದು ದರ್ಶನ ಕೊರುವೆರು ಬಪ್ಪನಾಡುದ ಭಾಗ್ಯದ ಜ್ಯೋತಿನ ಕಣ್ಣಾರೆ ತೂಂಡ ಪುಣ್ಯ ತಿಕ್ಕುಂಡು ಶಾಂಭವಿತುದೆ ತಾ ಮದ್ಯುಡು ಕುಲ್ದೇರು ಶ್ರೀ ದುರ್ಗಾ ದೇವಿ ಬಪ್ಪನಾಡುದ ಕ್ಷೇತ್ರೊಡು ಕುಲ್ದೇರು ಶಾಂಭವಿತುದೆ ತಾ ಮದ್ಯುಡು ಕುಲ್ದೇರು ಶ್ರೀ ದುರ್ಗಾ ದೇವಿ ಬಪ್ಪನಾಡುದ ಕ್ಷೇತ್ರೊಡು ಕುಲ್ದೇರು ಬಪ್ಪ ಬ್ಯಾರಿಗು ಒಲಿದಿನ ಬಪ್ಪನಾಡುಡೇ ಉಂತಿನ ಬಪ್ಪ ಬ್ಯಾರಿಗು ಒಲಿದಿನ ಬಪ್ಪನಾಡುಡೇ ಉಂತಿನ ಲಿಂಗೋದರು ಪೊಡು ಭಕ್ತರೆ ಕಾಪುನ ದುರ್ಗಾ ಪರಮೇಶ್ವರಿ ಶಾಂಭವಿತುದೆ ತಾ ಮದ್ಯುಡು ಕುಲ್ದೇರು ಶ್ರೀ ದುರ್ಗಾ ದೇವಿ ಬಪ್ಪನಾಡುದ ಕ್ಷೇತ್ರೊಡು ಕುಲ್ದೇರು ಶ್ರೀ ದುರ್ಗಾ ದೇವಿ ಬಪ್ಪನಾಡುದ ಕ್ಷೇತ್ರೊಡು ಕುಲ್ದೇರು. ಬಪ್ಪನಾಡು ದುರ್ಗಾ ಪರಮೇಶ್ವರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು
ದೇವಸ್ಥಾನಗಳಲ್ಲಿ ಇದು ಒಂದು ಬಹಳ ಪ್ರಖ್ಯಾತವಾದ ದೇವಸ್ಥಾನ. ಇದು ಒಂದು ಮುಸ್ಲಿಮ್ನಿಂದ, ಮುಸ್ಲಿಮ್ ಪಪ್ಪಿಬ್ಯಾರಿ ಎಂಬವರಿಂದ ಸ್ಥಾಪಿತವಾದ ದೇವಾಲಯ ಎಂದು ಪ್ರಸಿದ್ಧಿಯಾಗಿದೆ. ಈಗ ಇಲ್ಲಿ ವರ್ಷಕ್ಕೆ ಎರಡು ಸಲ, ಒಮ್ಮೆ ಮಾರ್ಚ್ ಏಪ್ರಿಲ್ನಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ. ನವರಾತ್ರಿ ಸಂದರ್ಭದಲ್ಲಿ 9 ದಿನ ವಿಶೇಷ ನವರಾತ್ರಿ ಉತ್ಸವ, ಪ್ರತಿ ದಿನ ಚಂಡಿಕಾ ಯಾಗ ನಡೀತಾ ಇದೆ, ಭಕ್ತರ ಕಾಣಿಕೆ ರೂಪದಲ್ಲಿ ನಡೀತಾ ಇದೆ. ಮತ್ತು ಅದೇ ರೀತಿ ರಾತ್ರಿಯಲ್ಲಿ ಸುವಾಸಿನಿ ಪೂಜೆ ಮತ್ತು ರಂಗ ಪೂಜೆ ನಿತ್ಯ ನಿರಂತರ ನಡೀತಾ ಇದೆ. ಈಗ ಕೋವಿಡ್ನಿಂದಾಗಿ ಒಂದು 2 ವರ್ಷದಲ್ಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀತಿತ್ತು 9 ದಿನ ಕೂಡ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವ ಸರ್ಕಾರದ ಮತ್ತು ಸರ್ಕಾರದ ಆದೇಶದ ರೀತಿ ನಾವು ಕೋವಿಡ್ ನಿಯಮವನ್ನು ಪಾಲಿಸಿ ಬಂದ ಭಕ್ತರಿಗೆ ಸೂಚನೆಯನ್ನು ಕೊಟ್ಟು ಭಾಳ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ. ಮತ್ತು ಇಲ್ಲಿ ಅನ್ನದಾನ, ನಿತ್ಯ ಅನ್ನದಾನ ನಡೀತಾ ಉಂಟು. ಅದು ಕೋವಿಡ್ನಿಂದ 1 ವರ್ಷದಿಂದ ನಿಂತದ್ದು, ಮೊನ್ನೆ ನವರಾತ್ರಿಯಿಂದ ಪ್ರಾರಂಭ ಮಾಡಿ ಇದು ಮುಂದಕ್ಕೆ ಶಾಶ್ವತ ನಡೀಲಿ ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಇದಕ್ಕೆ ಯಾವುದು ಅಡ್ಡಿ ಆತಂಕ ಬರಬಾರ್ದು ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ. ಈ ವರ್ಷ ವಿಪರೀತ ಜನ ಕೂಡ, ವಿಶೇಷ ಮಧ್ಯಾಹ್ನ 2-3 ದಿವಸದಲ್ಲಿ 2-3 ಸಾವಿರ ಜನ ಬರ್ತದೆ. ಮತ್ತು ಈ ದೇವಸ್ಥಾನದಲ್ಲಿ ಒಂದು ವಿಶೇಷ ಅಂದರೆ, ಭಕ್ತರು ಬಂದು ಒಂದು ಮದುವೆ ನೆಂಟಸ್ತಿಕೆ ಮಾತಾಡುವುದು ಒಂದು ತುಂಬ ವಿಶೇಷ. ಇಲ್ಲಿ ಬಂದು ಒಂದು ನೆಂಟಸ್ತಿಕೆ ಫಿಕ್ಸ್ ಆದರೆ ಅದು ಶಾಶ್ವತ ಆಗ್ತದೆ. ಇವತ್ತಿನ ಕಾಲದಲ್ಲಿ ಇವತ್ತು ಮದುವೆ ಆಗೋದು, ನಾಳೆ ಡೈವರ್ಸ್ ಆಗೋದು ನಡೀತಾ ಇರುವಾಗ ಜನರಲ್ಲಿ ಒಂದು ನಂಬಿಕೆ, ದಿನ ಪ್ರತಿನಿತ್ಯ 2-3 ಜನ ಬಂದು ಇಲ್ಲಿ ಕೂತು ನೆಂಟಸ್ತಿಕೆ ಮಾತಾಡೋದೆಲ್ಲ ವಿಶೇಷ ಇದೆ. ಮತ್ತು ಜಾತ್ರೆ ಮಹೋತ್ಸವದಲ್ಲಿ ಕೂಡ ತುಂಬ ಸಭೆಯೆಲ್ಲ ಸೇರ್ತದೆ. ಇಲ್ಲಿ ಬೇರೆ ಏನು ಹೇಳಲಿಕ್ಕೆ ಇಲ್ಲ. ಇಲ್ಲಿ ಬಂದ ಭಕ್ತರಿಗೆ ಇಲ್ಲಿ ದೇವರು ಒಳ್ಳೆ ರೀತಿ ಅನುಗ್ರಹ ಮಾಡಲಿ. ಮತ್ತು ಈಗ ಬಂದ ದೇಶಕ್ಕೆ ಬಂದ ಒಂದು ಕೋವಿಡ್ ಆದಷ್ಟು ಬೇಗ ನಿವಾರಣೆಯಾಗಿ ಜನರು ಮುಂದಿನಂತೆ ನಡೆಯುವಂಥ ಒಂದು ಅವಕಾಶ ದೇವರು ಮಾಡಿಕೊಡಲಿ ಅಂತ ಪ್ರಾರ್ಥಿಸ್ತಾ ನಾನು ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಮತ್ತು ತಮಗೂ ಇದೆಲ್ಲ ಬಂದು ಇಲ್ಲಿ ಇದೊಂದು ಪ್ರಚಾರಕ್ಕಾಗಿ ತಾವು ಮಾಡುವ ಸೇವೆಗೂ ದೇವರು ತಮ್ಮ ಸಂಸ್ಥೆಗೂ ಒಳ್ಳೆಯದು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಂಕಲ್ನ ಶಿವಪ್ರಿಯ ಭಜನಾ ಮಂಡಳಿ ಬಂದು ಕದ್ರಿ ಇರ್ದು ಬರ್ಪುನ್ ಎಂಕಲು ಕುಡ್ಲಾರ್ದು. ಸೊ ಇಡೇ ಬಪ್ಪನಾಡಗ ಎಂಕಲ್ ಮಸ್ತ್ ವರ್ಷದಿಂಜಿ ಭಜನೆಗೆ ಬರೋಂದಿಲ್ಲ. ಎಂಕ್ಲಿಗೆ ಮಸ್ತ್ ಎಡ್ಡೆ ರೀತಿಡಿ ಎಂಕ್ಲೇನ ಸತ್ಕಾರ ಮನ್ಪೋರು ಮೂಲು ಮಸ್ತ್ ವರ್ಷದಿಂಚಿಲ್ಲ. ಅಂಚನೆ ಎಂಕ್ಲೇನ ಮೇಯ್ನ್ ಗಾಯಕಿ ಸುಜಯ ಸೇಮಿತ ಪಂದ್. ಸೊ ಮೆರ್ನ ಎಂಕ್ಲನ ಎಂಕ್ಲ್ ಮಾತಿರ್ಲ ಮೆರ್ನ ಒಟ್ಟಿಗೂ ಭಜನೆಯನ್ನು ಶುರು ಮಂತದ. ಮಸ್ತ್ ವರ್ಷದಿಂಚಿ ಮಸ್ತ್ ಕಡೆಕ ಕಟೀಲು ಪೊಳಲಿ ಪೂರ ಪೋಪ ಬಪ್ಪನಾಡು ಕ್ಷೇತ್ರದ ಪನ್ನಗಾಲ ಒಂಜಿ ಎಂಕ್ಲೆಗೆ ಭಾರಿ ಖುಷಿ ಆಪುಣು. ದಾಯಪಣ್ಣ ಮುಲ್ತ ಅತಿಥಿ ಸತ್ಕಾರ ಪುರ ಮಸ್ತ್ ಖುಷಿ ಉಂಡು. ಅಂಚನೆ ಮೂಲು ಇತ್ತ ದೀಪ ಬೆಳಗಾದ ದೇವಿನ ಒಂಜಿ ಭಾರಿ ಎಂಕ್ಲೆಗೆ ಅಂದೂಲ ಉಂಡು, ವೈಬ್ರೇಷನ್ ಫೀಲ್ ಆಪುಂಡು ಪನ್ನಗ ಭಜನೆ. ಅಂಚನೆ ಎಂಕ್ಲೆಗೆ ಇನಿ ದೀಪ ಪೊತ್ತಾದ ಮನೋಹರ್ ಶೆಟ್ರಾರ ಮುಲ್ತ ಆಡಳಿತ ಮುಕ್ತೇಸರರ್ ಆರೆಂಕ್ಲೆಗೆ ದೀಪ ಪೊತ್ತ ಬೆಳಗಿಸಾದ ಎಂಕ್ಲೇನ ಸತ್ಕಾರ ಮಂತೆರ್. ಬೊಕ್ಕದಾದ ಪಂಡ ಎಂಕ್ಲನ ಕದ್ರಿ ಕ್ಷೇತ್ರಡ್ ಶಿವಗ್ ಪ್ರಿಯ ಆಯ್ನೆಟ್ ಹತ್ರ ಎಂಕ್ಲು ಶಿವಪ್ರಿಯ ಪಂಡ್ ಎಂಕ್ಲ ಮಂಡಳಿದ ಪುದರ್ದೀತ. ಅಂಚನೆ ಸುಮಾರು ಭಜನೆ ಎಂಕ್ಲು ಪಂಡ ಕಾರ್ಯಕ್ರಮ ಕೊರ್ಪುನು ಪಂಡತ್ ದೇವೇರ್ನ ಭಕ್ತಿ ಒಂಜಿ ಎಂಕ್ಲನ ಸೇವೆ ಬೋಡು ಪಂಡ ಪಂಡ ಮಸ್ತ್ ಮಲ್ಲ ಗಾಯಕಿರ್ ಅಂಚ ಅಂದತ್. ಆಂಡ ಪ್ರತಿ ಸರ್ತಿ ನವರಾತ್ರಿಗೆ ಮಾತಾ ದೇವಸ್ಥಾನ ದೇವಿ ದೇವಸ್ಥಾನಡು ಮುಖ್ಯವಾದ ಒಂಜಿ ಸೇವೆಯನ್ನು ಕೊರ್ಪುನು ಅಂಚಿನ ಭಾಗ್ಯ ಎಂಕ್ಲಿಗೆ ದೇವರ ಕೊರಡು ಪಂಡ್ ನಟ್ಟೊಂದಿತ್ತ. ಅಂಚ ಮಾತ ಕೊಡಿರ್ಲ ಎಂಕ್ಲೇನು ಮಾತಿರಲ್ಲ ಲೆಪ್ಪೊಂದುಲ್ಲೇರ್. ಅಂಚನೆ ಎಂಕ್ಲೇಗೆ ಏಪಲ ಒಂಜಿ ರವಿಶಂಕರ್ ಸರ್ ಪಂದ್ ಎಂಕ್ಲೆಗೆ ಕಲ್ಪಾವನಾರ ಗುರು ಎಂಕ್ಲನಾರ. ಸೊ ಆರು ಸುಮಾರು ವರ್ಷದಿಂಚಿ ಪಣ ಸಾಧಾರಣ 10 ವರ್ಷದಿಂಚಿ ಎಂಕ್ಲೆ ಕಲ್ಪಾವಂದುಲ್ಲೇರ್. ಅಂಚಾದ ಎಂಕ್ಲು
ಭಜನೆ ಎಂಚ ಆಪುಣ ಒಂದು ನಿಕುಲ್ಪ ನೋಡು ಎಂಕುಲ ಈ ನನಲ ದಾಲಾಯ್ಟ ತಪ್ಪು ದಾಲ ಇತ್ತಂಡ ತಿದ್ದೊಂದು ಅಂಚನೆ ಎಂಕುಲ ಸರ್ಲ ಎಂಕ್ಲೆಗೆ ಮಸ್ತ್ ಆಯ್ತ ಬಗ್ಗೆ ಪನ್ಪೇರ್ ಸೊ ಅಂಚ ಅರ್ನ ಒಂಜಿ ಆಶೀರ್ವಾದ ದೇವಿನ ಆಶೀರ್ವಾದ ಅಂಚನೆ ಈ ಪರಿವಾರದ ಈ ಕ್ಷೇತ್ರದ ಮಾತ್ರನಲ್ಲ ಒಂಜಿ ಎಂಕ್ಲೆಗೆ ಹಾರೈಕೆ ಇತ್ತದೆ ಎಂಕ್ಲೆ ನೊಂಜಿ ಇಂಚಾನೆ ಒಂಜಿ ಸೇವೆ ಕೊರಪಿನ ಭಾಗ್ಯ ನನಲ ದುಂಬುಗ್ಲ ಉಪ್ಪಡು ಪಂದು ಪನ್ಪ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥಾಧಿಕೆ ಶರಣ್ಯೇ ತ್ರಿಯಂಬಕೇ ದೇವಿ ನಾರಾಯಣೀ ನಮೋಸ್ತುತೆ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಳಾಯಾತಾಕ್ಷಿ ವಿಶ್ವಪ್ರಿಯ ವಿಷ್ಣುವನೋನುಕೂಲೇ ತ್ರಿಪುತ್ ಪದ್ಮಸ್ವತ್ವಃ ಪಂಡವದ್ ದೇವೇರ್ನಾಕ್ಲೆ ಪಂಚಭಗವತಿನ ಪ್ರಾರ್ಥನೆ ಮಲ್ಪನು ದಾದಬಂಡನಂಡ ಬಪ್ಪನಾಡ ಕ್ಷೇತ್ರ ಮಲ್ಪಿನ ಇತಿಹಾಸಡೆ ಪುದಾರ್ವತ್ತಿನ ನಮ್ಮ ಕಟೀಲ್ ದಪ್ಪೆ ಬಪ್ಪನಾಡ ದಪ್ಪೆ ಅಂದು ಮುಂದುಜ್ಜಿ ಕಟೀಲ್ ದಪ್ಪೆಲ ಒಂಜೆ ಬಪ್ಪನಾಡ ದಪ್ಪೆಲ ಒಂಜೆ ದಾದಬಂಡ ಇತಿಹಾಸಡು ಮೂಲುಪ್ಪುನ ಬಪ್ಪಬ್ಬೆ ಆ ರೀತಿಗೆ ನಂಜಿನ ಅಪ್ಪನ ಸೇವೆ ಏರು ಜನಕುಲು ಬತ್ತಿರಲ್ಲ ಅವೇನು ಎಡ್ಡ ರೀತಿಡ ಮೂಲು ಬತ್ತದ ಆಕಲ ಅಪೇಕ್ಷೆಯನ್ನು ಪೂರ ಈಡೇರಿಸ ಅದು ಹೋಗಿಲ್ಲೇರು ಅಂಚೆನೆ ಈ ಕ್ಷೇತ್ರಡು ಏರು ದಾದವತ್ತದ ಕೇಂದ್ರಿರಲ್ಲ ದೇವ್ರು ಇಜ್ಜಿಂದ ಬಣ್ಣ ತಿನ್ನತ್ತು ಅಂಚೆನೆ ಎನ್ನ ಅನುಭವ ಪ್ರಕಾರ ಯಾನು ದುಮೂರ್ದಿಂಚಲ ದೇವರನ್ನ ಸೇವೆ ಮಲ್ಪರೆಂದು ಬರೆದಿತ್ತೀನಿ ಅಂಚೆ ಹೆಂಗ ಮಸ್ತ್ ಕಷ್ಟ ಬತ್ತಂಡು ದೇವರನ್ನ ಕಾ ನೆತ್ತ ಆಸೆ ಇಡುವಲ್ಲ ಅಂತ ದೇವರನ್ನ ಸೇವೆ ಮಲ್ಪಂದು ಆ ದೇವರ ಸೇವೆ ಇಡು ಬಾ ಕಷ್ಟಾಲೆ ಅನ್ನ ಪರಿಹಾರ ಆಪಣತ್ತ ಅಂತ ಹೆಂಕದಲ್ಲ ಕಷ್ಟ ಕೊಡ್ತೀನಿ ಅಜ್ಜಿ ದೇವರು ಅಂಚನೆ ಈ ಬತ್ತಿನ ಜನಕುಲು ದಾದಾಂಡ ಮೂಲೊಂಜಿ ಕ್ಷೇತ್ರದ ಅನ್ನ ಸಂತರ್ಪಣೆ ಬಕ್ಕ ಉಲಾಯದ ಕಾರ್ಯಕ್ರಮ ದೇವರನ್ನ ಪೂರ ಬಕ್ಕ ಭಕ್ತಾದಿ ಮತ್ತು ಸೇವಕ ವೃಂದ ಪೂರ ಒಂದು ಏಕವತ್ತೆ ಎಡುಪರು ಅಂಚ ಆ ದೇವರ ಸ್ಥಳ ಒಟ್ಟು ಮಾತೆರೆಗಲ ಎಡ್ಡೆ ಅಭಿರುಚಿ ಉಂಡು ಈ ದೇವರ ಸ್ಥಳ ಒಟ್ಟು ದಾದಾಬಂಡ ಈ ಜಾಗ ನನ್ನ ಬೆಳವಡು ಅನ್ಕೊಂಡು ಮಾತೆರೆಗಳ ಆಸೆ ಉಂಡು ಅಂಚ ಈ ಜಾಗ ಮಾತೆಲ್ಲ ಸಮಾಧಾನ ಮತ್ತೊಂದು ವಾ ಜವನೆ ವಾ ಜಾತಿ ದಾಖಲೊಂದು ಹೆಚ್ಚು ಮಾತಾ ಜಾತಿ ದಾಖಲು ಒಟ್ಟು ಸೇರಿದ್ದು ನೀನೊಂದು ದೇವರೇಂದು ಕಂಡು ಮತ್ತೊಂದು ಅಂಚೆನೆ ಈ ಜಾಗದ ಕ್ಷೇತ್ರ ಅಭಿವೃದ್ಧಿ ಆಪಿನತ್ತಂದ್ರೆ ಜನಕುಲ ಅಭಿವೃದ್ಧಿಯಿಂದ ಆತಿ ಜೀನಿ ಮಿಟಲ್ಲ ಕ್ಷೇತ್ರನೇ ಅಭಿವೃದ್ಧಿ ಆತಿ ಅಂಚೆನೆ ಆ ಅಪ್ಪೆ ಮಾತೆರೆಗಲ್ಲ ಸರ್ವೋತ್ತಮಕ ಅಭಿವೃದ್ಧಿ ಮಾಡ್ತದ್ದು ಬೇರೆ ಬೇರೆ ಮತ್ತೆ ಬತ್ತೇರಿ ಭಟ್ರನಾಕ್ಲು ಭಕ್ತೇರ್ನಾಕ್ಲು ಪೂರ ಆಕ್ಲೆ ಪೂರ ಆಕ್ಲು ಎಂಚೆಂಚಿನ ಇಷ್ಟಾರ್ಥಕ್ಕೆ ಏನು ಅವನು ಪೂರ ಅನುಗ್ರಹ ಮಲ್ಪಡು ಅಂದು ಆ ಪಂಚದುರ್ಗಾ ಪರಮೇಶ್ವರಿ ಇಡ್ಲ ಜಲದುರ್ಗಾ ಪರಮೇಶ್ವರಿ ಭಗವತಿ ಅಪ್ಪೆಡ ಪೂರ ಪ್ರಾರ್ಥನೆ ಮಾಡ್ತದ್ದು ಈ ಕ್ಷೇತ್ರಡು ನಿಕುಲ ಬೈದಾರೆ ದಾದಬಂಡದಂಡ ಬರ್ಪಿನ ಮಲ್ಲತ್ತೆ ನಿಕಲೆಗೆ ಒಂದು ಆಸೆ ದೇವರ ನಾವು ಇನ್ನು ಮಲ್ಪಡು ಬಂದು ಬರ್ಪಾರು ಅಂತ ನಿಕಲೆಗಲ ಆ ದೇವರ ಅಪ್ಪೆ ಪರಿಪೂರ್ಣ ಅನುಗ್ರಹ ಮಲ್ಪಡು ಒಂದು ದೊಡ್ಡ ಪಾತ್ರ ಮುಗಿಪುಣ್ಯ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ ಅಂತ ಒಂದು ಯೋಗ ಸಂಸ್ಥೆ ಇದೆ. ಅದು ಸುಮಾರು 40 ವರ್ಷದಿಂದ ಉಚಿತವಾಗಿ ಯೋಗ ಕಲಿಸ್ತಾ ಇದೆ. ಯೋಗದ ಮೂಲಕ ಜೊತೆ ಜೊತೆಗೆ ಈ ಧಾರ್ಮಿಕತೆಯನ್ನು, ಯಾಕೆ ನಾವು ಭಕ್ತಿಯ ಅನ್ನು ಯೋಗಕ್ಕೆ ಟಚ್ ಮಾಡಬೇಕು ಅಂತೇಳಿದರೆ ಅದಕ್ಕೊಂದು ವಿಶೇಷತೆ ಇದೆ. ಕೊನೆಗೆ ನಾವೆಲ್ಲರೂ ಮೋಕ್ಷ ಸೇರೋದು ಅಂತೇಳಿ ಅದಕ್ಕೆ ಆ ನಿರಂತರ ಸಾಧನೆಗೆ ಈ ಪುಣ್ಯಕ್ಷೇತ್ರದಲ್ಲಿ ಬಂದು ಶಿವ ನಮಸ್ಕಾರ, ಈಶ್ವರನ ಸನ್ನಿಧಾನ ಬಂದಲ್ಲಿ ಬಂದು ಶಿವ ನಮಸ್ಕಾರ, ದುರ್ಗಾ ತಾಯಿ ದುರ್ಗಾ ಪರಮೇಶ್ವರಿಯ ಸನ್ನಿಧಾನ ಬಂದು ದುರ್ಗಾ ನಮಸ್ಕಾರ ಅಂತೇಳಿ ಯೋಗದ ಆಸನಗಳನ್ನು ಒಂದು ಸಿಲೆಬಸ್ ಮಾಡಿದ್ದಾರೆ ನಮ್ಮ ಹಿರಿಯರು. ಅದನ್ನು ಮಾಡಿದಾಗ ಒಂದು ಶರೀರಕ್ಕೆ ಮನಸ್ಸಿಗೆ ಒಂದಷ್ಟು ನಮಗೆ ಬೆನಿಫಿಟ್ ಲಾಭ ಸಿಗ್ತದೆ. ಹಾಗೆ ಸೊ ಹನುಮ ನಮಸ್ಕಾರ ಇದೆ, ಸ್ಕಂದ ನಮಸ್ಕಾರ ಇದೆ, ಬೇರೆ ಬೇರೆ ನಮಸ್ಕಾರಗಳು ಅಂದರೆ ಸಪ್ತ ನಮಸ್ಕಾರ, ವಿಷ್ಣು ನಮಸ್ಕಾರ ಕೂಡ ಇದೆ. ಸೊ ಈ ಸಲ ಈ ನವರಾತ್ರಿಯ ವಿಶೇಷ ದಿನದಂದು ಈ ಇದೊಂದು ಪುಣ್ಯ ಪವಿತ್ರ ಕ್ಷೇತ್ರ, ಬಹಳಷ್ಟು ಪುರಾತನ ಪರಂಪರೆ ಇದ್ದಂತಹ ಪುಣ್ಯಕ್ಷೇತ್ರ. ಇಲ್ಲಿ ನಾವು ಏನು ಬೇಡಿಕೊಳ್ತೇವೆ, ಬರೀ ಮನಸ್ಸಿನಿಂದ ಬೇಡಿಕೊಳ್ಳುವುದು, ಶಾರೀರಿಕವಾಗಿ ಜೋಡಿಸಿಕೊಳ್ಳುವುದು, ಆಮೇಲೆ ಧ್ಯಾನ ಸ್ಥಿತಿಯಲ್ಲಿರುವುದು, ಅಮೃತಾಸನ ಅಂತೇಳಿ ಅಂದರೆ ಈ ಯೋಗಾಸನದಲ್ಲಿ ಶವಾಸನ ಅಂತೇಳಿ ಅದಕ್ಕೆ ನಾವು ಅಮೃತಾಸನ ಅಂತ ಹೇಳೋದು. ಅಲ್ಲಿ ಇದ್ದುಕೊಂಡು ಕಣ್ಣು ಮುಚ್ಚಿಕೊಂಡು ಈ ತಾಯಿಯ ಆವರಣದಲ್ಲಿ ಅಂಗಳದಲ್ಲಿ ನಾವು ಈ ಅಭ್ಯಾಸ ಸಾಧನೆಯನ್ನು ಮಾಡಿ ಮತ್ತು ಕೊನೆಗೆ ತುಪ್ಪದ ದೀಪವನ್ನು ಹಚ್ಚಿ ತಾಯಿಯನ್ನು ಆಹ್ವಾನಿಸಿ ಅವಳಿಗೆ ಮಹಾಲಕ್ಷ್ಮಿ ಅಷ್ಟಕಂ ಸ್ತೋತ್ರವನ್ನು ಪಠಿಸಿ ಈ ನಮ್ಮ ಪುಷ್ಪದಳಗಳನ್ನು ಸಮರ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ನಾವು ಕೈಗೊಳ್ತಾ ಇದ್ದೀವಿ. ಸೊ ಆದ್ದರಿಂದ ಕೋವಿಡ್ ಇಲ್ಲದೇ ಇರುವಾಗ ಕಳೆದ ವರ್ಷ ಅಥವಾ ಅದರ ಹಿಂದಿನ ವರ್ಷದಲ್ಲಿ ಕೂಡ ಇಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದ್ವಿ. ಸುಮಾರು 1600 ಜನರು ಸೇರಿದರು ಆ ಟೈಮಲ್ಲಿ. ಇವತ್ತು ಹಾಗೇನಿಲ್ಲ, ಒಂದು ಪರಿಮಿತ ನಿಗದಿತ ಹೇಗೆ ಜಿಲ್ಲಾಧಿಕಾರಿಯವರು ಹೇಳಿದರೆ ಅದರ ಸೂಚನೆ ಆ ಇದರ ಒಳಗಡೆಯೇ ಎರಡೂ ಇದನ್ನು ಆದವರು ಲಸಿಕೆದು ಎರಡೂ ಸರ್ಟಿಫಿಕೇಟ್ ಇದ್ದವರಿಗೆ ಮಾತ್ರ ಪ್ರವೇಶ ಕೊಟ್ಟು ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಬಹಳಷ್ಟು ಇದರಿಂದ ಪ್ರಭಾವಿತರಾಗಿ ಆಧ್ಯಾತ್ಮಿಕವಾಗಿ ಮತ್ತು ಈ ಸಾಧನೆಯಿಂದ ಪ್ರಭಾವಿತ ಕಳೆದ ಸಲ ಜೋಡಿಸಿಕೊಂಡವರೆಲ್ಲ ತುಂಬ ಎಕ್ಸೈಟ್ ಆಗಿದ್ದಾರೆ. ಅದರಿಂದ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಸಮಿತಿ ನಿರಂತರ ಉಚಿತವಾಗಿ ಯೋಗ ಕಲಿಸುತ್ತಾ ಆ ಯೋಗವನ್ನು ಧಾರ್ಮಿಕ ವಿಭಾಗಗಳಿಗೆ ಜೋಡಿಸಿಕೊಳ್ಳುತ್ತಾ ಪುಣ್ಯಕ್ಷೇತ್ರದಲ್ಲಿ ನಮಗೆ ಇದು ಮಾಡಿದಾಗ ಸಿಗುವಂಥ ಆನಂದ ಅದು ಪರಮಾನಂದ. ಯಾರೆಲ್ಲ ಭಾಗವಹಿಸ್ತಾರೆ ಅವರು ತಪ್ಪಿಸದೆ ಮತ್ತೆ ಮತ್ತೆ ಇದರಲ್ಲಿ ಭಾಗವಹಿಸ್ತಾರೆ. ಸೊ ಇದು ಈ ಕಾರ್ಯಕ್ರಮದ ಸಂಕ್ಷಿಪ್ತ. ಅದರಿಂದ ತಾವು ಅವಕಾಶ ಸಿಕ್ಕಿದಾಗ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ ಅಂತೇಳಿ ಸುಮಾರು 42 ವರ್ಷದಿಂದಲೂ ಉಚಿತವಾಗಿ ಎಲ್ಲ ಊರುಗಳಲ್ಲಿ ಸಾವಿರಾರು ಶಾಖೆ ಇದೆ ನಮ್ಮ ಬೆಂಗಳೂರಲ್ಲಿ, ಹುಬ್ಬಳ್ಳಿಯಲ್ಲಿ, ಮೈಸೂರು, ಆಮೇಲೆ ದಾವಣಗೆರೆ ಮತ್ತು ಪ್ರಪಂಚದಾದ್ಯಂತ ಈವನ್ ಆಸ್ಟ್ರೇಲಿಯಾದಲ್ಲಿ ಇದೆ. ಎಲ್ಲಿ ಕೂಡ ದುಡ್ಡು ತಗೊಳ್ಳಿಕ್ಕಿಲ್ಲ, ಯಾಕೆಂದರೆ ನಮ್ಮ ಸಮಿತಿ ಒಂದು ನಿಯಮ ಇದೆ.
ಇದೆಲ್ಲ ಪೂರ್ವಜರಿಂದ ಬಂದದ್ದು. ಯಾವುದು ಯಾರೂ ಪೂರ್ವಜರು ನಮಗೆ ನಮ್ಮ ಹತ್ರ ದುಡ್ಡು ತಗೊಳ್ಳಿಲ್ಲ. ಅದರಲ್ಲೂ ಭಾರತ ಅಂತ ಹೇಳುವಂಥ ಭವ್ಯ ಪರಂಪರೆ ಈ ದೇಶದಲ್ಲಿ ಆಹಾರ ಅಕ್ಷರ ಮತ್ತು ಈ ಆಧ್ಯಾತ್ಮಿಕತೆ ಇದು ಇಷ್ಟು ನಮಗೆ ನಮ್ಮ ಹಿರಿಯರು ಉಚಿತವಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಈ ಯೋಗ ಕೂಡ ಬರ್ತದೆ. ಯೋಗವನ್ನು ಮಾಡಿದರೆ ಎಲ್ಲವೂ ಸಿಗ್ತದೆ ಅಂತೇಳಿ ಎಲ್ಲರಿಗೂ ಗೊತ್ತಾಗುತ್ತೆ. ಅದು ಬರೀ ಎಕ್ಸಸೈಸ್ ಅಲ್ಲ, ಇಟ್ಸ್ ಎ ಒಂದು ಜೀವನ ಶೈಲಿ ಅದು. ಸೊ ಅದಕ್ಕೋಸ್ಕರ ನಮಗೆ ಈ ಪುಣ್ಯಕ್ಷೇತ್ರದ ಆಡಳಿತ ಮಂಡಳಿಯವರು ಅವಕಾಶ ಕೊಟ್ಟಿದ್ದಾರೆ. ಕಳೆದ ಸಲ ಕೂಡ ಬಹಳಷ್ಟು ಪ್ರೀತಿಯಿಂದ ಆಹ್ವಾನಿಸಿ ಅವಕಾಶ ಕೊಟ್ಟಿದ್ದಾರೆ. ಈ ಸಲ ಕೂಡ ಅದಕ್ಕೆ ಸಿದ್ಧತೆ ಮಾಡ್ತಾ ಇದ್ದೇವೆ. ಖಂಡಿತ ಅವಕಾಶ ಸಿಕ್ಕಿದಾಗ ತಾವು ಜೋಡಿಸಿಕೊಳ್ಬೋದು, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಹರಿ ಓಂ. ಹರಿ ಓಂ. ಬಪ್ಪ ಕಟ್ಟಾವಡು ಈ ಗುಂಡು
ಇವತ್ತು ನಾವು ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಬಗ್ಗೆ ಹಾಗೂ ಇಲ್ಲಿಯ ನವರಾತ್ರಿ ಸಂಭ್ರಮದ ಬಗ್ಗೆ ತಿಳ್ಕೊಂಡ್ವಿ. ನಾಳೆ ಇನ್ನೊಂದು ಕ್ಷೇತ್ರದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ. ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ